ಸಾರ್ವಜನಿಕರು ಓಡಾಡ್ಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ನಾವೇನು ನಾವು ಸಿಗ್ನಲ್ ಲೈಟ್ ಅಳವಡಿಸಿದೀವಿ. ಅದರಿಂದ ಬೀದಿ ವ್ಯಾಪಾರಸ್ಥರಿಗೆ ಒಂದು ಮನವಿಯನ್ನು ಮಾಡಿದೀವಿ, ನಿಮಗೆ ಅಂತ ಒಂದು ಜಾಗ ಕೊಡ್ತೀವಿ, ಆ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ, ಒಂದು ಎರಡು ತಿಂಗಳಲ್ಲಿ ಜಾಗ ಕೊಡ್ತೀವಿ, ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ. ಇಡೀ ಜನ ನಿಮ್ಮ ಹತ್ರ ಬರ್ತಾರೆ. ದಯವಿಟ್ಟು ಬೀದಿ ವ್ಯಾಪಾರಸ್ಥರಿಗೆ ಎಲ್ಲಂದ್ರೆ ಅಲ್ಲಿ ಅಂಗಡಿ ಓಪನ್ ಮಾಡೋದು, ಸಾರ್ವಜನಿಕ ತೊಂದರೆ ಆಗೋದು ವ್ಯವಸ್ಥೆ ಆಗ್ತದೆ. ಈಗಾಗಲೇ ನಮ್ಮ ಬಜಾರ್ ಬೀದಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಂಗಡಿಗಳಿಗೂ ಮನವಿ ಮಾಡಿದ್ದೀನಿ, ಇರ್ತಕ್ಕಂಥ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ. ರೇಖೆಗಳು ಹಾಕೊಂಡು ಮುಂದೆ ಬಂದು ಇಡೀ ನನ್ನ ಜಾಗನ ತಿಂದು ಫುಟ್ಬಾಲ್ನ ತಿಂದಿದ್ದಾರೆ. ಇದಕ್ಕೆ ನಾನು ಮೊನ್ನೆ ಕಮಿಷನರ್ ಅವರಿಗೆ, ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮತ್ತೆ ಇವೋ ಅವರಿಗೆ ಕಾಶನ್ ಮಾಡಿದ್ವಿ, ನಾಳೆ ಅಥವಾ ನಾಳೆ ತೆರವುಗೊಳಿಸಿ ರೋಡ್ನ ಕ್ಲೀನ್ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ. ಹೌದಲ್ವಾ? ಇನ್ ಮುಂದೆ ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ದಂಗೆ ನಿಮ್ಗೆ ಒಂದು ಜಾಗವನ್ನು ಕೂರಿಸಿ ಮಾರ್ಕೆಟ್ ಓಪನ್ ಮಾಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ನಾವು ಕೈಗೊಳ್ತೀವಿ. ಆ ಮಾರ್ಕೆಟ್ ಅಲ್ಲಿ ಓಪನ್ ಮಾಡಿ ನೀವೆಲ್ಲಿದ್ದ ಜನ ಅಲ್ಲಿ ಬರ್ತಾರೆ, ನೀವೆಲ್ಲಿದ್ರೆ ಅಲ್ಲಿ ಜನ ಬರ್ತಾರೆ. ನೀವು ದುರುದ್ದೇಶದಿಂದ ವ್ಯಾಪಾರ ಬೇಕಂತ ರೋಡ್ ಒಳಗಡೆ ಬಂದ್ರೆ ಜನಕ್ಕೆ ತೊಂದರೆ ಆಗ್ತದೆ. ಇದರಿಂದ ಎರಡು ತಿಂಗಳೊಳಗೆ ನಿಮ್ಗೆ ಜಾಗ ಕೊಟ್ಟು ವ್ಯವಸ್ಥೆ ಮಾಡ್ಕೊಡ್ತೀವಿ. ಯಾರು ಈಗಾಗಲೇ ನಮ್ಗೇನಾಗಿದೆ, ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಈಗಾಗಲೇ ಮೇಲೆಯಿಂದ ನೋಟಿಸ್ ಮುಳುಬಾಗ್ಲಲ್ಲಿ ಈ ತರ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ, ಇದು ಕ್ಲಿಯರ್ ಮಾಡಿ ಅಂತ ಎಲ್ಲ ಇದ್ರಲ್ಲೂ ಮಾತಾಡಿದ್ವಿ. ಈಗಾಗಲೇ ಮೇಲಿಂದ ಬಂದಿದ್ದಕ್ಕೋಸ್ಕರ ಅವರು ಕ್ರಮ ಕೈಗೊಂತ ಇದ್ದಾರೆ. ಸೊ ನಾಳೆಯಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅದಲ್ವಾ? ಸೊ ಅದರಿಂದ ಈ ಒಂದು ಏನು ಈ ಒಂದು ಈ ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ, ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇವ್ರೇನಾದ್ರು ಎಲ್ಲ ವ್ಯವಸ್ಥೆ ನಾಳೆ ನಾಳೆ ಮಾಡ್ಕೊಟ್ರೆ ಮೂರ್ ದಿವಸ ಒಂದ್ ಕಡೆ, ಮೂರ್ ದಿವಸ ಇನ್ನೊಂದ್ ಕಡೆ, ಏಳು ನಾಲ್ಕು ದಿವಸ ಒಂದ್ ಕಡೆ ವ್ಯವಸ್ಥೆ ಮಾಡ್ಲಿಕ್ಕೆ ನಂಬರ್ ಹಾಕ್ತಿವಿ. ಅವ ಯಾವ ಸಾರ್ವಜನಿಕರ ಕಡೆಯಿಂದ ತೊಂದರೆ ಆಗಲ್ಲ. ನಂಬರ್ ಬಿಟ್ಟು ಬೇರೆ ಕಡೆ ಆಗ ದಿವಸ ಅವ್ರನ್ನ ಫೈನ್ ಹಾಕಿ ಬೇರೆ ಕೊಂಡು ಹೋಗ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಸೊ ಇನ್ ಮುಂದೆ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಮುಳಬಾಗಲ್ ಟೌನ್ ಅಲ್ಲಿ ಯಾರೇ ಆಟೋ ಓಡಿಸ್ಬೇಕಂದ್ರು ಎಲ್ಲ ನನ್ನ ಆಟೋ ಮಿತ್ರರು ದಯವಿಟ್ಟು ಹಿಂದ್ಗಡೆ ನಿನ್ ನಂಬರ್, ನಾವು ಪೊಲೀಸ್ ಇಂದ ನಂಬರ್ ಕೊಡ್ತೀವಿ, ಆ ನಂಬರ್ ಶೋ ಮಾಡ್ಬೇಕು. ಅದಲ್ಲ, ಯಾಕಂದ್ರೆ ಈಗಾಗಲೇ ಮುಳಬಾಗಲ್ ತಾಲೂಕಲ್ಲಿ ಟೌನ್ ಅಲ್ಲಿ ಕ್ರೈಮ್ ಜಾಸ್ತಿ ಆಗ್ತದೆ, ಆ ತಡಿಬೇಕಾದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕಾಗುತ್ತೆ. ದಯವಿಟ್ಟು ಈ ಕೂಡಲೇ ನನ್ನ ಸಕ್ ಇನ್ಸ್ಪೆಕ್ಟರ್ ಹೇಳಿದ್ರಿ ಎಲ್ಲ ಆಟೋಗ್ಳು ನಂಬರ್ ಹಾಕ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊಂತ ಇದೆ. ಥ್ಯಾಂಕ್ ಯು. ನಿಮ್ಮಿಂದ ನಿಮ್ ಸಹಕಾರ ರೀ, ನಿಮ್ ಸಹಕಾರ ಅಂಗಡಿ ತಗೊಂಡಿದ್ರಿ, ಕೊಡದೆ ಏನಾಗಬೇಕು? ನೀವೇನ ಸಹಕಾರಪ್ಪ, ನೀವು ಸಂಬಳ ಕಟ್ಟಿದ್ರಿ, ಬೀದಿ ವ್ಯಾಪಾರಸ್ಥರ ಬಗ್ಗೆ ಹೇಳಿ. ನಾವು ಏನ್ ಸಹಕಾರ ಅಷ್ಟಲ್ಲ ಸರ್, ನಾವು ಕೂಡ ಕೆಲಸ ಮಾಡಿ ಒಳಗಡೆ ಇಟ್ಕೊಂಡು ಕೂಡ್ಸ್ ಆಚೆ ಇಟ್ಕೊಂಡು ಮಾಡಿ, ಈಗ ತುಂಬಾ ತೊಂದರೆ ಆಗ್ತಾ ಇದೆ. Thank you.
ಕಲಿತೀವಿ ಬೀದಿ ಬದಿ ವ್ಯಾಪಾರ. ಆಟೋ ಅಸೋಸಿಯೇಷನ್ ಫಸ್ಟ್ ಮೀಟಿಂಗ್ ಕರೀರಿ, ಎಷ್ಟು ಜನ ಇದಾರೆ ಎಲ್ರಿಗೂ ನಂಬರ್ ಹಾಕ್ಬೇಕು ಆಟೋದಲ್ಲಿ, ಆಟೋ ನಂಬರ್ ಹಾಕ್ಬೇಕು ನೀವು. ಅದಲ್ಲ ಅದೇ ಸ್ವಲ್ಪ ಸ್ಥಿತ ಮಾಡಿ, ಪ್ರತಿಯೊಂದು ಆಟೋಗೂ ನಂಬರ್ ಬೇಕು. ನೋಡಪ್ಪ ನೀವು ಸ್ಟ್ಯಾಂಡ್ ಮಾಡ್ಕೊಡ್ತೀವಿ, ಸ್ಟ್ಯಾಂಡ್ ಇಟ್ಕೊಳ್ಳಿ, ಈಗ ದೋಡಲ್ಲಿ ಇಟ್ಬಿಟ್ಟು ಅಡ್ಡಾಡ ಮಾಡೋದು. ಮತ್ತೆ ಇನ್ನೊಂದು ಹೇಳ್ತೀನಿ, ಲೈಸೆನ್ಸು ಪ್ಲಸ್ ನಂಬರ್ ಇಲ್ಲದೆ ಯಾರು ಓಡಿಸಂಗಿಲ್ಲ. ಅದಲ್ಲ ಮತ್ತೆ ಏನಾಗಿದೆ ಗೊತ್ತಾ ಪ್ರಾಬ್ಲಮ್ಮು, ಮೊನ್ನೆ ಖಾತಾ ಸರ್ಕಲ್ ಒಂದು ಬಾಡಿ ಬಂದು ಹಾಕ್ಬಿಟ್ಟು ಹೋಗ್ರೆ ಆಟೋದಲ್ಲಿ, ಆ ಆಟ ಯಾರು ಗೊತ್ತಾಗ್ತಾ ಇಲ್ಲ ನಿಮ್ದ ನಮ್ದು ಅಂತ. ನಂಬರ್ ಇದ್ರೆ ನಮ್ದು ನಿಮ್ಮ ಒಳ್ಳೇದು ನಾನು ಹೇಳ್ತೀನಿ, ನಿಮ್ಗೆ ಎಲ್ಲಿ ಸ್ಟ್ಯಾಂಡ್ ಮಾಡ್ಕೊಬೇಕು ಸ್ಟ್ಯಾಂಡ್ ಮಾಡ್ಕೊಡ್ತೀನಿ, ಸಾರ್ವಜನಿಕ ಮಾಡ್ಕೊಬೇಕು ಅದನ್ನ.